ಬಿಜೆಪಿ ಮುಖಂಡ ದೇವರಾಜೇಗೌಡಗೆ ಮತ್ತೆ ಜೈಲೇಗತಿಯಾಗ್ತಾ ಇದೆ. ದೇವರಾಜೇಗೌಡ ಸಂಕಷ್ಟ ಮತ್ತಷ್ಟು ಹೆಚ್ಚಳವಾಗ್ತಾ ಇದೆ. ಅತ್ಯಾಚಾರ ಪ್ರಕರಣದಲ್ಲಿ ಮತ್ತೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ದೇವರಾಜೇಗೌಡಗೆ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಒಂದು ದಿನ ಎಸ್ಐಟಿ ಕಸ್ಟಡಿಗೆ ನೀಡಿ ಹಾಸನದ 5ನೇ ಸಿವಿಲ್ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಅತ್ಯಾಚಾರ ಆರೋಪದ ಅಡಿಯಲ್ಲಿ ದೇವರಾಜೇಗೌಡ ಬಂಧನವಾಗಿತ್ತು. 3 ದಿನಗಳವರೆಗೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತಹ ಆರೋಪಿ ದೇವರಾಜೇಗೌಡ ಅವರನ್ನು ನಿನ್ನೆ ಮತ್ತೊಂದು ದಿನ ವಿಚಾರಣೆ ಕೋರಿ ಕಸ್ಟಡಿಗೆ ಖಾಕಿಯನ್ನು ಪಡೆದುಕೊಂಡಿತ್ತು. ಖಾಕಿ ನಿನ್ನೆ ಮತ್ತೊಂದು ದಿನ ಕಸ್ಟಡಿಗೆ ನೀಡಬೇಕು ಅಂತ ಮತ್ತೊಂದು ದಿನ ಕಸ್ಟಡಿಗೆ ಪಡೆದುಕೊಂಡಿತ್ತು. ಒಟ್ಟು 4 ದಿನ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತಹ ದೇವರಾಜೇಗೌಡ ವಿಚಾರಣೆ ಮುಕ್ತಾಯ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನು ಹೊರಡಿಸಲಾಗಿದೆ. ಮತ್ತೆ ನ್ಯಾಯಾಂಗ ಬಂಧನದಲ್ಲಿ ಇರಬೇಕಾದಂತಹ ಒಂದು ಪರಿಸ್ಥಿತಿ ಅವರಿಗೆ ಬಂದಿದೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ದಿನಗಳವರೆಗೆ ಪೊಲೀಸರು ಕಸ್ಟಡಿಗೆ ಕೇಳಿದ್ರು, ವಿಚಾರಣೆ ಮುಕ್ತಾಯ ಆಗಿತ್ತು. ಹಲವಾರು ಸುತ್ತುಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ವಿಚಾರಣೆ ನಡೆಸಿ ಡ್ರಿಲ್ಲಿಂಗ್ ನಡೆಸಿದ್ರು. ಇದಾದ ಬಳಿಕ ಮತ್ತೊಂದು ದಿನ ಅವರನ್ನ ಕಸ್ಟಡಿಗೆ ನೀಡಬೇಕು ಅಂತ ಪೊಲೀಸ್ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಕೇಳಿದ್ರು. ಇದಾದ ಬಳಿಕ ಮತ್ತೊಂದು ದಿನ ಕೂಡ ಪೊಲೀಸ್ ಕಸ್ಟಡಿಗೆ ನೀಡಲಾಗಿತ್ತು. 4 ದಿನಗಳವರೆಗೆ ಪೊಲೀಸ್ ಕಸ್ಟಡಿ ಮುಕ್ತಾಯ ಆಗಿದ್ದರಿಂದ ಈಗ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಸಿವಿಲ್ ನ್ಯಾಯಾಲಯಕ್ಕೆ ಅವರನ್ನ ಹಾಜರುಪಡಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನು ಹೊರಡಿಸಿದ್ದಾರೆ. ವಿದ್ಯಮಾನಗಳು ಕಂಪ್ಲೀಟ್ ಆಗಿ ನೋಡ್ಕೊಂಡಿದ್ದಾರೆ. ಮೊನ್ನೆ ಅವರು ಶನಿವಾರ ದಿನ ಸೋಮವಾರ ಅಪ್ಲಿಕೇಶನ್ ಹಾಕಿ 2 ಡೇಸ್ ತಗೊಂಡ್ರು. ಅದಾದ್ಮೇಲೆ ಇನ್ವೆಸ್ಟಿಗೇಷನ್ ಸ್ವಲ್ಪ ಫರ್ದರ್ ಮತ್ತೆ ಒಂದು 3 ದಿನ ಬೇಕು ಅಂತ ಕೇಳಿದ್ರು. ನ್ಯಾಯಾಧೀಶರು ಮತ್ತೆ 1 ದಿನ ಎಕ್ಸ್ಟೆಂಡ್ ಮಾಡಿ ಫರ್ದರ್ ನೋ ಮತ್ತೆ ನೀವು ಯಾವುದೇ ಕಾರಣಕ್ಕೂ ಕೇಳಬಾರ್ದು ಅಂತ ಒಂದು ಕಂಡೀಷನ್ ಮೇಲೆ 3 ದಿನ ಪೊಲೀಸ್ ಕಸ್ಟಡಿಗೆ, 2 ದಿನ + 1 ದಿನ 3 ದಿನ ಕಸ್ಟಡಿ ಕೊಟ್ಟಿದ್ರು. ಇನ್ವೆಸ್ಟಿಗೇಷನ್ ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ನಮ್ಮ ಇನ್ವೆಸ್ಟಿಗೇಷನ್ ಮುಗಿದಿದೆ ಅಂತ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ. ಇವತ್ತಿಂದ ಅವರು ಜುಡಿಷಿಯಲ್ ಕಸ್ಟಡಿ ಇದ್ದರೆ ಪೊಲೀಸ್ ಕಸ್ಟಡಿ ಮುಕ್ತಾಯವಾಗಿದೆ. ಈಗ ಏನಿದ್ರು ಮುಂದಿನ ಪ್ರೊಸೀಜರ್, ಈಗ ನಾವು ನ್ಯಾಯಾಲಯದಲ್ಲಿ ಜಿಲ್ಲಾ ನ್ಯಾಯಾಲಯದಲ್ಲಿ, ಯಾಕೆಂತಂದರೆ ಇದು 376 ಇರೋದ್ರಿಂದ ಜಿಲ್ಲಾ ನ್ಯಾಯಾಲಯದಲ್ಲಿ ಅವ್ರದ್ದು ಬೇಲ್ ಮೂವ್ ಮಾಡ್ತಾ ಇದ್ದೀವಿ. ಸದ್ಯದಲ್ಲಿ ಅವ್ರಿಗೆ ಬೇಲ್ ಆಗುತ್ತೆ ಸರ್. ಅನಂತರ ತಾವು ನಮಗೆ ಮಿಕ್ಕಿದ ವಿಚಾರ ನಾನು ನಿಮಗೆ ಹೇಳಿ. ಪೊಲೀಸರು ಮತ್ತೇನಾದರೂ ಅವಕಾಶ ಇಲ್ಲ? ಇಲ್ಲ ಸರ್, ಫಾರ್ ಯಾವುದೇ ಕಾರಣಕ್ಕೂ ಮತ್ತೆ ಕೇಳಬಾರ್ದು ಅಂತ ಅನ್ನೋದು ಮೊನ್ನೆ ಆರ್ಡರ್ ಮಾಡಿದ್ದಾರೆ ಸಾಹೇಬ್. ಯಾವುದೇ ಕಾರಣಕ್ಕೂ ಮತ್ತೆ ತೊಗೋಬಾರ್ದು ಅಂತ, ಯಾಕಂದ್ರೆ 2 ಡೇಸ್ ಸಾಕಂತ ಕೊಟ್ಟಿದ್ರು ಅವ್ರು ಇನ್ವೆಸ್ಟಿಗೇಷನ್ ನೋಡಿ. ಮತ್ತಿಲ್ಲ ಸರ್, ಇನ್ನೊಂದು 2 ಡೇಸ್ ಬೇಕಂದ್ರೆ 2 ಡೇಸ್ ಕೊಡಲ್ಲ, 1 ಡೇ ಕೊಡ್ತೀವಿ ಅಂತ ಹೇಳಿ ಇದು ಮಾಡಿದ್ರು. ಮತ್ತೆ ಯಾವುದೇ ಕಾರಣಕ್ಕೂ ಅವ್ರು ತಗೊಳ್ಳೋ ಸಾಧ್ಯ ಇಲ್ಲ, ಯಾಕಂದ್ರೆ ಸಾಹೇಬ್ ಕಂಡೀಷನ್ ಆಗಿ ಅಡ್ಸಿಟ್ಟು ಮೆನ್ಷನ್ ಮಾಡಿ ಸರ್. ಇವತ್ತೇ ಮಾಡ್ತಾ ಇದೀವಿ ಸರ್, ಇವತ್ತು ಮಾಡ್ತಾ ಇದ್ದೀವಿ. ಸದ್ಯದಲ್ಲ ಯಾಚೆ ಬರ್ತಾರೆ ಸರ್, ಬೇಲ್ ಆಗುತ್ತೆ ಸರ್. ಅಲ್ಲ, 14 ಡೇಸ್ ಅಲ್ಲೇ ಅವ್ರು 14 ಡೇಸ್ ನಿಮ್ಗೆ ನ್ಯಾಯಾಲಯಕ್ಕೆ ಒಂದ್ಸಲ ಯಾವುದೇ ಆರೋಪಿನ ಜುಡಿಷಿಯಲ್ ಕಸ್ಟಡಿ ಕೊಟ್ಟಾಗ 14 ಡೇಸಿಗೆ ಅವರು ಡೇಟ್ ಕೊಡ್ತಾರೆ. ಈಗ ಆ ಡೇಟಲ್ಲೇ 3 ದಿನ ತೊಗೊಂಡಿದ್ದಾರೆ. ಈಗ ಮತ್ತೆ ಇಯರಿಂಗ್ ಡೇಟ್